ಸೇರಬಹುದೆ ನೀನು ದಾರಿ ಮುಗಿಯದೆ ಹಣ್ಣು ದೊರೆಯಬಹುದೆ ಹೇಳು ಮಣ್ಣ ಬಗೆಯದೆ ಬಾಳದಾರಿಯಲ್ಲಿ ಇರುಳು ಕವಿದ ಹೊತ್ತಲಿ ಅಪ್ಪ ಒಂದು ನಿಮಿಷ ಡಿಸ್ಟರ್ಬ್ ಮಾಡ್ಬೋದಾ? ಹ್ಞೂ ಹೇಳು ಮುದು. ಯಾಕೆ ನಿದ್ದೆ ಮಾಡಲಿಲ್ವಾ? ನಿದ್ದೆ ಬರಲಿಲ್ಲ ಅಪ್ಪ. ಅಪ್ಪ ನೀವೇನು, 12 ಗಂಟೆ ಆಯಿತು, ಏನೋ ಮಾಡ್ತಿದ್ದೀರಿ? ಯಾವುದೋ ಮರ್ಡರ್ ಕೇಸ್ ಮಗು, ಅಂಬಾವರದ್ದು. ಒಂದು ಯಾವುದೋ ಇಂಟ್ರೆಸ್ಟಿಂಗ್ ಪಾಯಿಂಟು. ನಾಳೆ ಕ್ರಾಸ್ ಎಕ್ಸಾಮಿನೇಷನ್ ಇದೆ ಐವದು ಡಾಕ್ಟ್ರದು, ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೆ. ಏನಪ್ಪ ಅದು ಇಂಟ್ರೆಸ್ಟಿಂಗು? ಅದು BSP ಪ್ಯಾಟರ್ನ್ ಬಗ್ಗೆ. BSP ಅಂದರೆ ಗೊತ್ತಲ್ಲ, ಬ್ಲಡ್ ಸ್ಪ್ಯಾಟರ್ ಪ್ಯಾಟರ್ನ್. ನಿಮಗೆ ಯಾರಾದರೂ ಗುಂಡು ಹೊಡೆದು ಸಾಯಿಸಿದಾಗ ಅಥವಾ ಒಂದು ಆಯುಧ ಬಳಸಿ ರಕ್ತ ಈಚೆ ಬಂದಾಗ ಅದು ಚಿಮ್ಮುವ ರೀತಿ ರಕ್ತ ಮತ್ತು ಅದು ಫಾರ್ಮ್ ಮಾಡೋ ಇದರಿಂದ ಗುರುತುಗಳಿಂದ ಎಲ್ಲಿಂದ ಹೊಡೆದಿದ್ದಾರೆ ಅನ್ನೋದನ್ನು ಖಚಿತವಾಗಿ ಹೇಳೋಕ್ಕಾಗುತ್ತೆ. ದಟ್ ಈಸ್ ಕಾಲ್ಡ್ ಬ್ಲಡ್ ಸ್ಪ್ಯಾಟರ್ ಪ್ಯಾಟರ್ನ್, ರಕ್ತ ಚಿಮ್ಮುವ ಬಗೆ. ಅದನ್ನು ಕ್ರಾಸ್ ಎಕ್ಸಾಮಿನೇಷನ್ ಉಪಯೋಗಿಸ್ಕೋಬೋದು. ಎಲ್ಲಿ ನಿಂತಿದ್ದ ಕೊಲೆಗಾರ ಅನ್ನೋದನ್ನು ನಾವು ಖಾತ್ರಿಪಡಿಸ್ಕೊಳ್ಳೋಕೆ. ಆದರೆ ಇಲ್ಲಿ ಒಂದು ಪೆಕ್ಯುಲಿಯರ್ ಕೇಸ್ ಬಂದಿದೆ ನೋಡಿ. ಫೈರಿಂಗಿಂದ ಅಂದರೆ ಗುಂಡು ಹೊಡೆದು ಸಾಯಿಸಿರೋದು, ಎದೆಗೆ ಎದುರುಗಡೆಯಿಂದ ಗುಂಡು ಹೊಡೆದಿದ್ದಾರೆ ಅಂತ ಕೇಸು. ಎದೆಗೆ ಗುಂಡು ಹೊಡೆದಿದ್ರೆ ಆ ಕಡೆ ಬೀಳಬೇಕಲ್ವ ರಕ್ತ? ಆದರೆ ಬೆನ್ನ ಹಿಂದುಗಡೆ ಇರುವಂಥ ಗೋಡೆಗೆ ಬಿದ್ದಿದೆ ರಕ್ತ, ಅಲ್ಲಿ ಚಿಮ್ಮಿ ಅಲ್ಲಿನ ಗುರುತಾಗಿದೆ. ಬೆನ್ನಿಂದ ಗುಂಡು ಆಚೆನೂ ಹೋಗಿಲ್ಲ, ಹೇಗೆ ಅಲ್ಲಿಗೆ ಚಿಮ್ಮಿತು ಅದು ಗೊತ್ತಾಗ್ತಾ ಇಲ್ಲ. ಅದರ ಮೇಲೇ ಕೇಸ್ ನಿಂತಿರೋದಿದೆ. ಅದಕ್ಕೋಸ್ಕರ ಸ್ಟಡಿ ಮಾಡ್ತಾ ಇದ್ದೀನಿ, ಹೇಗಾಗಿರಬಹುದು ಆ ಮರ್ಡರ್ ಅಂತ. ಅದು ಬಿಡು, ಅದನ್ನು ಇನ್ನೊಂದು ದಿವಸ ಚರ್ಚೆ ಮಾಡೋಣ. ಹೇಳು ಏನು ಸಮಾಚಾರ? ಅಪ್ಪ ಶಾಮುಗೆ ಮತ್ತು ಸರಿಯೋರಿಗೆ ಆಸ್ತಿಲಿ ಭಾಗ ಬೇಕು ಅಂತ ಇಷ್ಟ ಇದೆ ಅನಿಸುತ್ತೆ. ಯಾಕೆ ಯಾಕೆ ಹೇಳ್ತಾ ಇದೀಯ ಮಾತು? ಶ್ಯಾಮ್ಲತೆ ಇದ್ದಕ್ಕಿದ್ದಾಗೆ ಬಂದು ನಮ್ಮೆಲ್ಲರನ್ನೂ ಕಾಯಕ್ಕೆ ಹೇಳಿದ್ರು. ಆಸ್ತಿನ ಧಾತ್ರಿಗೆ ಮದ್ರಿಗೆ ಮದುವೆ ಗಿಫ್ಟಾಗಿ ಕೊಡ್ತೀನಿ, ಶ್ಯಾಮ್ಗೆ ಕೊಡಲ್ಲ ಅನ್ನೋ ಥರ ಮಾತಾಡಿದ್ರು. ಸರಯ್ಯವ್ರಿಗೆ ಕೋಪ ಬಂದ್ಬಿಡ್ತು, ಎತ್ತೊರಟೋದ್ರು. ಸರಯ್ಯವ್ರಿಗೆ ಇಷ್ಟ ಇದೆ ಅನ್ಸುತ್ತಪ್ಪ, ಆದರೆ ಶ್ಯಾಮ್ಲತೆ ನಮಗೆ ಬರೀತಾರಂತೆ. ನನಗೆ ಯಾಕೋ ಅದು ಇಷ್ಟ ಆಗ್ತಿಲ್ಲ. ಧಾತ್ರಿಗೆ? ಧಾತ್ರಿಗೂ ಇಷ್ಟ ಇರೋ ಹಾಗಿಲ್ಲ, ನಾವ್ಯಾಕೆ ಆಸ್ತಿನ ತಗೋಬೇಕು? ಅಪ್ಪ ಶ್ಯಾಮು ಸರಯ್ಯು ಅಲ್ಲೆಲ್ಲೋ ಕಷ್ಟಪಟ್ಟು ಬಂದಿದ್ದಾರೆ, ಅವ್ರಿಗೆ ಕೊಡಲಿ ಬಿಡಿ. ಅದು ನಿಜ ಅನ್ನು. ನಾನು ಹಾಗೆ ಶ್ಯಾಮ್ಲತೆಗೆ ಬೇಡ ಅನ್ನೋದು ನಿಮ್ಗೆ ಬೇಸರ ಇಲ್ಲ ಅಲ್ವಪ್ಪ? ನನಗೆ ಯಾಕೆ ಬೇಸರ ಆಗಬೇಕು ಮೊದಲು? ಎಲ್ಲನೂ ಸ್ವಂತ ಗಳಿಕೆಯಲ್ಲಿ ನಾವು ಅಂತಹ ಮನೆ ಆಸ್ತಿ ಮಾಡೋದನ್ನು ಕಲಿಬೇಕು. ಶ್ಯಾಮ್ಲಾ ಯಾಕೆ ನಿಮಗೆ ಬರ್ಕೊಡ್ತೀನಿ ಇಲ್ಲ ಅಂತ ಅದರ ಹಿನ್ನೆಲೆ ಹೇಳ್ತೀನಿ. ನಾವು ಹೇಮಗಿರಿಯಿಂದ ಇಲ್ಲಿಗೆ ಬಂದ್ವಿ ಹಿಂದೆ. ಶ್ಯಾಮ್ಲಾಗಾಗಲೇ ಇಲ್ಲಿ ಮನೆ ಕಟ್ಕೊಂಡಿದ್ರು. ಅವರ ಗಂಡನ ಮನೆ ಆಸ್ತಿ ನೋಡಿ, ಇದು ಇದರ ಪಕ್ಕ ಇರೋದು ಮೂರನೇ ಎರಡು ಭಾಗ ಇತ್ತು. ನಾನು ಇಲ್ಲಿಗೆ ಬಂದಲ್ಲ, ಈ ಮೂರನೇ ಎರಡು ಭಾಗ ಅಲ್ಲದೆ ಆ ಕಡೆ ಇದ್ದ ಮೂರನೇ ಒಂದು ಭಾಗ ಮಂಚೇಗೌಡರು ಅಂತ ನನ್ನ ಸ್ನೇಹಿತರು, ಅವ್ರ ಹತ್ರ ನಾನು ಕೊಂಡ್ಕೊಂಡೆ. ನಾನು ನೀನು
ಇಲ್ಲೇ ಇರಬೇಕಲ್ಲ ಮಧು. ಹಾಗಾಗಿ ಶ್ಯಾಮಲಾಗೆ ಇರಲಿ ಒಟ್ಟಿಗೆ ಆಸ್ತಿ ಅಂತ ಅದನ್ನು ಗಿಫ್ಟ್ ಕೊಟ್ಬಿಟ್ಟೆ. ಶ್ಯಾಮಲಾಗೆ ಅದು ಮನಸ್ಸಿನಲ್ಲಿ ನಿಂತಿದೆ ಅನಿಸುತ್ತೆ. ಹೇಗಾದರೂ ಮಾಡಿ ಇದು ಚಂದ್ರನ ಮಗ ಮಧುಗೆ ಸೇರಿಸಬೇಕು. ಅದಕ್ಕೆ ನಿನಗೆ ಮೈತ್ರಿಗೆ ಇದನ್ನು ಇನ್ನೊಂದು ಭಾಗನ ಗಿಫ್ಟ್ ಕೊಡಬೇಕು ಅಂತ ಶ್ಯಾಮಲಾ ಮನಸ್ಸಲ್ಲಿರೋ ಹಾಗಿದೆ. ಈಗ ನಾನು ಬೇಡ ಅನ್ಲಪ್ಪ. ನಿನ್ನಿಷ್ಟ. ನೀನು ಈ ಆಸ್ತಿ ಬೇಡ ಅಂತ ಹೇಳಿದ್ರೆ ನನಗೆ ಸಂತೋಷ ಆಗುತ್ತೆ. ಅದು ಶ್ಯಾಮಲಾ ಹತ್ರನೇ ಇರಲಿ ಅಲ್ವಾ? ಅದರ ಮೇಲೆ ನಮ್ಮ ಹಕ್ಕು ಏನೂ ಇಲ್ಲ. ನಾನು ಕೊಟ್ಟಿದ್ದಾಗೋಗಿದೆ. ಶ್ಯಾಮಲಾಗೆ ಇಷ್ಟ ಬಂದಾಗ ಮಾಡ್ಕೊಳ್ಳಿ. ನೋಡು, ನೀನು ಇವಾಗ ನಿನ್ನ ಸೆಲೆಕ್ಷನ್ ಆದಮೇಲೆ ನೀನು ದುಡಿತೀಯ, ಧಾತ್ರಿನೂ ದುಡಿತಿದ್ದಾಳೆ. ಜೀವನಕ್ಕೇನು ಕಷ್ಟ ಆಗಲ್ಲ, ಆಸ್ತಿನೇ ಅವಲಂಬಿಸಬೇಕಾಗಿಲ್ಲ. ನನಗನ್ಸೋದು ಪಾಪ ಶ್ಯಾಮು ಅವ್ರ ಮಗ, ಶ್ಯಾಮಲಾಗೆ ಇಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ. ಸರಿಯಪ್ಪ. ನೋಡಿ ನಿರಂಜನ್, ಚಿನ್ನದ ಸರ ಮಾಡೋನ್ಗೆ ಮನೆ ಕಟ್ಟು ಅಂತ ಹೇಳಕ್ಕಾಗತ್ತ? ಬಟ್ಟೆ ಹೊಲಿಯೋನ್ಗೆ 1000 ಜನಕ್ಕೆ ಅಡುಗೆ ಮಾಡು ಅಂತ ಹೇಳಕ್ಕಾಗತ್ತ? ಹೇಳಿ. ಅವ್ರವ್ರ ಕೆಲಸ ಅವರವರೇ ಮಾಡಬೇಕು. ನೀವು ಬಿಸ್ನೆಸ್ ಮ್ಯಾನ್ ಅಲ್ಲ. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ಶಾನೆ ಶಾಫ್ಟ್ ಮನುಷ್ಯ. ಈ ಫ್ಯಾಕ್ಟ್ರಿ ನಡೆಸೋ ವಿಚಾರನ ಮರ್ತುಬಿಡಿ. ನಿಮ್ಮ ಟೆಂಪರ್ಮೆಂಟ್ಗೆ ಅಲ್ಲ ಇದು. ನೀವು ಹೇಳೋದು ಸರಿ, ಆದರೆ ಇದನ್ನೆಲ್ಲ ಈಗ ಯೋಚನೆ ಮಾಡಿ ಏನು ಪ್ರಯೋಜನ ಎಂ ಎಲ್ ಎ ಸಾಹೇಬ್ರೆ? ಈಗ ನನ್ನ ತಲೆ ಮೇಲೆ 5 ಕೋಟಿ ಸಾಲ ಇದೆ. ನಾನೊಬ್ಬ ಫ್ರಾಡ್ ಅಂತ ಜೈಲಿಗೆ ಹೋಗಿ ಬಂದಾಯಿತು. ಅವಮಾನ, ಅಸಹಾಯಕತೆ ಎಲ್ಲ ಅನುಭವ ಆಯಿತು. ಅದನ್ನೆಲ್ಲ ಜೀವನದ ಪಾಠ ಅಂತ ಕಲೀರಿ. 5 ಕೋಟಿಗಿಂತ ಬದುಕು ಅನ್ನೋದಿದೆಯಲ್ಲ, ಅದು ತುಂಬ ದೊಡ್ಡದು. ನಿನ್ನೆ ನೀವು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ನೀಲಗಿರಿ ಕೆರೆ ಹತ್ರ ಕೂತಿದ್ರಂತೆ, ರಭಂಜನ್ ಹೇಳಿದ್ರು. ಆತ್ಮಹತ್ಯೆ ಮಾಡಿಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ನಿಮ್ಮ ಕಷ್ಟನ ಬೇರೆಯವರೆಲ್ಲ ಅನುಭವಿಸ್ಬೇಕಾಗತ್ತಷ್ಟೆ. ದಾಸರು ಹೇಳೋ ಹಾಗೆ ಮನುಷ್ಯ ಜನ್ಮ ಎಲ್ಲದಕ್ಕಿಂತ ದೊಡ್ಡದು ರೀ. ನನಗೆ 100 ಕೋಟಿ ರೂಪಾಯಿ ಲಾಸ್ ಆದರೂ ನಾನು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ನಿಮಗಾಗಿದೆಯಲ್ಲ ಅವಮಾನ, ಅದರಿಂದ ಹೊಸ ಪಾಠ ಅನ್ ಕಲ್ತ್ಕೊಳ್ಳಿ. ನಿಮಗಿನ್ನು ಚಿಕ್ಕ ವಯಸ್ಸು, ಇಷ್ಟಕ್ಕೆ ಅಷ್ಟೆಲ್ಲ ಯೋಚನೆ ಮಾಡಬಾರ್ದು. ಮುಂದೆ ಆಗೋದ್ರ ಬಗ್ಗೆ ಕನಸು ಕಟ್ಟಬೇಕು. ಮೊದಲು ಮಾರಾಕೆ ಅದನ್ನು, ಆ ಫ್ಯಾಕ್ಟ್ರಿನ, ಬಿಲ್ಡಿಂಗ್ನ, ಸೈಟ್ನ ಎಲ್ಲ. ನೀವೆಷ್ಟೇ ಹೇಳಿದರೂ 5 ಕೋಟಿ ನಮ್ಮ ತಲೆ ಮೇಲೆ ಇದೆಯಲ್ಲಪ್ಪ. ಹೌದು ಸರ್, ಅದನ್ನು ಯಾರು ತಗೋತಾರೆ ಡಿಸ್ಪ್ಯೂಟಲ್ಲಿರೋ ಫ್ಯಾಕ್ಟ್ರಿನ? ಡಿಸ್ಪ್ಯೂಟ್ಗಳನ್ನು ಹ್ಯಾಂಡಲ್ ಮಾಡಿನೇ ನಾನು ಎಂ ಎಲ್ ಎ ಆಗಿರೋದು. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ಅದನ್ನು ನಾನು ಹ್ಯಾಂಡಲ್ ಮಾಡ್ತೀನಿ. ಆ ಬ್ಯಾಂಕ್ ಮ್ಯಾನೇಜರು ನನಗೆ ಪರಿಚಯಿಸ್ತರು. ಭಾನುವಾರ ಆ ಬ್ಯಾಂಕ್ ಮ್ಯಾನೇಜರ್ನ ಕರ್ಕೊಂಡು ನಾನು ಬರ್ತೀನಿ. ಎಲ್ಲ ಮಾತಾಡಿ ಇತ್ಯರ್ಥ ಮಾಡಿ ಸಾಲ್ವ್ ಮಾಡಿಬಿಡೋಣ. ಆಮೇಲೆ ನಿಮ್ಮ ಸಮಸ್ಯೆಗಳೆಲ್ಲ ಮುಗಿದ ಹಾಗೆ. ಆ ಜಾನಕಿ ಮೇಡಮ್ಮು ಮನೇಲಿದ್ದರೆ ಒಳ್ಳೆಯದು. ಹಣಕಾಸಿನ ವ್ಯವಹಾರ ಮಾತಾಡುವಾಗ ಅವರು ಇದ್ದರೆ ನಮ್ಮ ಕೆಲಸ ಸುಲಭ ಆಗುತ್ತೆ. ಅಮ್ಮ, ಮನೆಯವರೆಲ್ರಿಗೂ ಇರೋದಕ್ಕೆ ಹೇಳಿ. ಸುಖದಲ್ಲಿ ಯಾರಿರ್ತಾರೋ ಇಲ್ವೋ, ಕಷ್ಟ ಅಂತ ಬಂದಾಗ ಸಂಸಾರದವರೆಲ್ಲ ಜೊತೆಗಿದ್ರೆ ತುಂಬ ಒಳ್ಳೆಯದು. ಅದು ಮನುಷ್ಯನಿಗೆ ಬಲ ಕೊಡುತ್ತೆ. ಇಷ್ಟೆಲ್ಲ ಹೇಳ್ತೀನಲ್ಲ, ನನಗೇ ಸಂಸಾರ ಇಲ್ಲ.
ನಮ್ಮ ಮನೆ ಸಮಸ್ಯೆ ಎಲ್ಲ ನೀವು ಬಗೆಹರಿಸಿದ್ರೆ ನಿಮ್ಮ ಹೆಸರಲ್ಲಿ ದಿನ ದೇವ್ರಿಗೆ ತುಪ್ಪ ದೀಪ ಹಚ್ತೀನಿ. ನಿಮಗೂ ಆದಷ್ಟು ಬೇಗ ಸಂಸಾರ ಅಂತ ಆಗಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ. ಯಾರು ನೀವ್ಯಾರು ಪುಟ್ಟ? ಯಾರತ್ತೆ ಪುಟಾಣಿ? ನಮ್ ಶ್ಯಾಮ ಮಗ. ಹೌದಾ? ಎಷ್ಟು ಮುದ್ದಾಗಿದ್ದಾನೆ. ಜಾನಕಿ, ನಿರಂಜನ್ಗೆ ಬೇಲ್ ಸಿಕ್ತಂತೆ ಚಂದ್ರಣ್ಣ ಹೇಳ್ದ, ಟಿವಿ ನ್ಯೂಸಲ್ಲೂ ನೋಡಿದೆ. ಹೌದತ್ತೆ, ಇದಾರ ಸಿ ಎಸ್ ಪಿ ಸರ್? ಇದ್ದಾರೆ, ಬಾ ಒಳಗೆ. ಕೂತ್ಕೋ. ಇವಳು ಜಾನಕಿ ಅಂತ, ಡಿವೈ ಎಸ್ ಪಿ ಜಾನಕಿ. ಇವನು ನನ್ನ ಮಗ ಶ್ಯಾಮು. ಹಾಯ್. ಹಲೋ. ಇವಳು ನನ್ನ ಸೊಸೆ ಸರಿಯು. ಹಾಯ್. ಹಲೋ. ಗ್ರೇಟ್ ಟು ಹ್ಯಾವ್ ಅ ಪೊಲೀಸ್ ಆಫೀಸರ್ ಲೈಕ್ ಯು ನೋನ್ ಟು ಅವರ್ ಫ್ಯಾಮಿಲಿ. ಪ್ರೌಡ್ ಆಫ್ ಯು ಜಾನಕಿ ಅವರೇ. ಥ್ಯಾಂಕ್ ಯು. ಶ್ಯಾಮು, ನಮ್ಮ ಜಾನಕಿ ಚಂದ್ರಣ್ಣನ ಹತ್ರ ಸ್ಟೆನೋ ಆಗಿ ಕೆಲಸ ಮಾಡ್ತಿದ್ಲು, ಈಗ ಡಿವೈ ಎಸ್ ಪಿ ಆಗಿದ್ದಾಳೆ. ನಮ್ಮ ದಾತ್ರಿ ಜಾನಕಿ ತುಂಬ ಫ್ರೆಂಡ್ಸು. ಓ, ವೆರಿ ನೈಸ್ ಆ್ಯಂಡ್ ಇನ್ಸ್ಪೈರಿಂಗ್ ಟು. ಸ್ಟೆನೋ ಆಗಿದ್ದವ್ರು ಇವಾಗ DSP ಆಗಿದ್ದೀರಾ, ರಿಯಲಿ ಗ್ರೇಟ್. ನೀವು ನನ್ನನ್ನು ಇನ್ಸ್ಪೈರಿಂಗ್ ಅಂತೀರಾ. ನಾನು ಪೊಲೀಸ್ ಆಫೀಸರ್ ಆಗೋಕ್ಕೆ ನನ್ನನ್ನು ಇನ್ಸ್ಪೈರ್ ಮಾಡಿದ್ದು ನಿಮ್ಮ ತಂಗಿ ಮೈತ್ರಿ ಮೇಡಮ್. ಓ, ಸರ್ಪ್ರೈಸಿಂಗ್. ನೀವು ಮಿನಿಸ್ಟರ್ ಮಗಳು ಅಂತ ಅಲ್ಲಿ ನಮ್ಮ ಕನ್ನಡಿಗರೆಲ್ಲ ಹೇಳ್ತಾ ಇದ್ರು. ಹೌದು, ಹೋಮ್ ಮಿನಿಸ್ಟರ್ ಚಂದ್ರಬಾರ್ಗಿ ಅವ್ರ ಮಗಳು. ಮಿನಿಸ್ಟರ್ ಮಗಳು DSP ಆದರೂ ಯು ಆರ್ ಸೋ ಸಿಂಪಲ್, ಐ ರಿಯಲಿ ಅಡ್ಮೈರ್ ಯು. ಥ್ಯಾಂಕ್ ಯು. ಆದರೆ ಅಪ್ಪ ಮಗಳಿಗೆ ಸ್ವಲ್ಪ ಜಗಳ. ಸುಮ್ಮನೆ ಇರ್ತೀರಾ, ಈಗ ಯಾಕೆ ಆ ವಿಚಾರ? ಶ್ಯಾಮಲತೆ, ನಾನು CSP ಸರ್ ಹತ್ರ ಮಾತಾಡ್ತಾ ಇರ್ತೀನಿ. ಸರಿ. ಹಲೋ. ಹಲೋ, ನಮಸ್ಕಾರ. ಸ್ವಲ್ಪ ಬಾರ್ಗಿ ಸಾಹೇಬರಿಗೆ ಫೋನ್ ಕೊಡಿ. ಎಸ್ ಸರ್. ಸರ್, DSP ಶಾರ್ದೂಲ್ ಅವ್ರು ಮಾತಾಡ್ತಾ ಇದ್ದಾರೆ. ನಾನು ಹೇಳಿದ ರಿಪೋರ್ಟ್ ಬಂತ, ಆ ಇಂಟೆಲಿಜೆನ್ಸ್ ರಿಪೋರ್ಟ್, ದೇವಘಟ್ಟ ಬೈ ಎಲೆಕ್ಷನ್ದು. ಹಾಂ ಸರ್, ಇಂಟೆಲಿಜೆನ್ಸ್ ರಿಪೋರ್ಟ್ ನನ್ನ ಕೈಗೆ ಬಂದಿದೆ. ಆ ಇಂಟೆಲಿಜೆನ್ಸ್ SI ವಸಂತ್ ಕುಮಾರ್ ಇವತ್ತು ಕೊಟ್ಟ ನನಗೆ ಬೆಳಗ್ಗೆ. ಇವತ್ತು ಅಥವಾ ನಾಳೆ ತಮ್ಮ ಕೈಗೆ ತಂದು ಕೊಡ್ತೀನಿ ಸರ್. ಬೇಡ, ಫೋನಲ್ಲಿ ಹೇಳ್ರಿ. ಮುಖ್ಯವಾಗಿ ಏನು ಹೇಳುತ್ತದು? ನಾನು ನಾಳೆವರೆಗೂ ಕಾಯೋಕ್ಕಾಗಲ್ಲ, ಪಾರ್ಟಿ ಪ್ರೆಸಿಡೆಂಟ್ ಹತ್ರ ಮಾತಾಡಬೇಕು. ಇವತ್ತಿನ ಪರಿಸ್ಥಿತಿಲಿ ನಿಮ್ಮ ಪಕ್ಷಕ್ಕೆ ತುಂಬ ಅನುಕೂಲ ಇದೆ ಸರ್, ಯಾಕೆಂದರೆ ದೇವಘಟ್ಟದ ರೂರಲಲ್ಲಿ ನಿಮ್ಮ ಪ್ರಭಾವ ತುಂಬ ಚೆನ್ನಾಗಿದೆ ಸರ್. ಹಾಗೇ ದೇವಘಟ್ಟ ರೂರಲ್ನಲ್ಲಿ ಶಂಕರ್ ದೇವಘಟ್ಟ ಅವ್ರ ಶಾಲೆನೂ ಇದೆ, ಶಂಕರ್ ದೇವಘಟ್ಟ ಅವರ ಪ್ರಭಾವನೂ ತುಂಬಾ ಇದೆ ಸರ್. ಶಂಕರ್ ದೇವಘಟ್ಟ ಅವರು ತಂಪಾಟಿನೇ, ನೀವಿಬ್ರು ಓಡಾಡಿಬಿಟ್ರೆ 90% ವೋಟು ತಾವು ನಿಲ್ಲಿಸೋ ಕ್ಯಾಂಡಿಡೇಟ್ಗೆ ಬಿದ್ದುಬಿಡುತ್ತೆ ಅಂತ. ಇಟ್ ವಿಲ್ ಬಿ ಒನ್ ವೇ ಸರ್. ನಾನು ಶಂಕರ್ ದೇವಘಟ್ಟ ಜೊತೆ ಓಡಾಡದೆ? ಹೌದು ಸರ್, ಇಂಟೆಲಿಜೆನ್ಸ್ ರಿಪೋರ್ಟ್ ಹಾಗೆ ಹೇಳುತ್ತೆ. ಇಬ್ಬರಿಗೂ ಮನಸ್ತಾಪ ಇರ್ಬೋದು, ಆದರೆ ಪಾರ್ಟಿ ಒಂದೇ ಅಲ್ವಾ ಸರ್? ಸರಿ, ನಮ್ಮ ಕ್ಯಾಂಡಿಡೇಟ್ ಯಾರನ್ನು ಹಾಕ್ಬೋದು ಅಂತ? ಸರ್, ನಿಮ್ಮ ಹಳೆ ಗುರುಗಳು ನಾರಾಯಣ್ ಮಾಲಿಕ್ ಹೋಗ್ಬಿಟ್ರಲ್ಲ ಸರ್, ಅವ್ರ ನಂತರ ಅವ್ರ ಹೆಂಡತಿಗೋ ಅಥವಾ ಅವ್ರ ಮಗನಿಗೋ ಕೊಡ್ಬೋದು ಸರ್. ಅವ್ರ ಮಗ ಅಂದರೆ ಸೂರ್ಯನಾಥ್ ಮಾಲಿಕ್. ನೋಡೋಣ ತಡಜಿ,
ಪ್ರೆಸಿಡೆಂಟ್ ಹತ್ರ ನಾನು ಮಾತಾಡ್ತೀನಿ. ಅಲ್ಲಿ ಜಂಗಮದುರ್ಗದ ಎಮ್ ಎಲ್ ಎ ಇದ್ದಾನಲ್ಲ ಗುರುದಾಸ್, ಅವನೇನು ಮಾಡ್ತಿದ್ದಾನೆ? ಆ ಮನುಷ್ಯ ಈಗ ಶಂಕರ್ ದೇವಗಟ್ಟ ಅವ್ರ ಜೊತೆ ಸ್ವಲ್ಪ ಜಾಸ್ತಿನೇ ಮೂಮೆಂಟ್ಸ್ ಇಟ್ಕೊಂಡಿದ್ದಾರೆ. ಸರಿ, ಅವರಿಬ್ಬರ ಮೇಲೂ ಒಂದು ಕಣ್ಣಿಟ್ಟಿದೆ. ಸರಿ ಸರ್. ನಮಸ್ಕಾರ ಸರ್. ಓಹೋ, ನಮಸ್ಕಾರ ಜಾನಕಿ. ಎಷ್ಟೊತ್ತಾಯ್ತು ಬಂದು? ಈಗೊಂದು ಅರ್ಧ ಗಂಟೆ ಆಯಿತು ಸರ್. ನಿಮ್ಮ ತಂಗಿ ಮಗ ಶ್ಯಾಮು ಬಂದಿದ್ರಲ್ಲ, ಅವ್ರ ಹತ್ರ ಮಾತಾಡ್ತಾ ಕೂತಿದ್ದೆ. ಹ್ಞೂ, ಹೇಳಿ, ಏನು ಬಂದಿದ್ದು? ಅದೇ ಸರ್, ನಿರಂಜನ್ ಅವ್ರಿಗೆ ಬೇಲ್ ಸಿಕ್ಕಿದ್ಮೇಲೆ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಬಂದಿರಲಿಲ್ಲ. ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಬರೀ ಥ್ಯಾಂಕ್ಸ್ನಲ್ಲೇ ಮುಗಿಸ್ಬಿಡ್ತಿರಲ್ರಿ ಎಲ್ಲನೂ. ಹ್ಞೂ, ಹೇಳಿ, ಏನೇನು ಡೆವಲಪ್ಮೆಂಟ್ ಆಗಿದೆ ವಿಚಾರದಲ್ಲಿ? ನಿರಂಜನ್ ಅವರು ಭಾಳ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು ಸರ್. ಅವ ಸೂಸೈಡ್ ಕೂಡ ಮಾಡ್ಕೊಳ್ಳೋಕೆ ಹೊರಟಿದ್ರಂತೆ. ತುಂಬ ಡಿಪ್ರೆಸ್ ಆಗಿಬಿಟ್ಟಿದ್ದಾರೆ ಸರ್. ನ್ಯಾಚುರಲಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಪಾಪ ಯಾವತ್ತೂ ಜೈಲು ಇಂಥದ್ದನ್ನು ನೋಡಿರಲಿಲ್ಲ. ಶಾಕ್ ಆಗಿಬಿಟ್ಟಿದೆ ಅನಿಸುತ್ತೆ. ಆ ಬ್ಯಾಂಕದ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ? ಬ್ಯಾಂಕ್ನವರು ಫ್ಯಾಕ್ಟ್ರಿನ ಲಾಕ್ ಆ್ಯಂಡ್ ಕೀಯಲ್ಲಿ ಇಟ್ಕೊಂಡಿದ್ದಾರೆ ಸರ್. ಸಿವಿಲ್ ಕೋರ್ಟಿಗೆ ಹೋಗಿ ಮುಂದಿನ ಕ್ರಮನ ಜರುಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓ, ನೀವು ಬೇರೆ ಕೊಲಾಟ್ರಲ್ ಏನು ಕೊಡಲಿಲ್ವಾ ಅವ್ರಿಗೆ? ಎಲ್ಲಿಂದ ಕೊಡೋದು? ಬೇರೆ ಕೊಲಾಟ್ರಲ್ ಕೊಡೋದ್ರ ಜೊತೆಗೆ ಅವರಿಗೆ ಒಟ್ಟಿಗೆ ಲಂಪ್ಸಮ್ ಅಮೌಂಟ್ ಕೊಡಬೇಕಂತೆ. ಎಲ್ಲಿಂದ ಅಂತ ಕೊಡೋದು ಸರ್? ಎಮ್ ಎಲ್ ಎ ಗುರುದಾಸ್ ಅವ್ರು ಬಂದಿದ್ರು. ನಮ್ಮ ಪ್ರಭಂಜನ್ ಅವ್ರ ಹತ್ರನೇ ಅಲ್ವಾ ಕೆಲಸ ಮಾಡೋದು. ಅವರು ಬ್ಯಾಂಕ್ನವ್ರನ್ನ ಕರ್ಕೊಂಡು ಬಂದು ಸೆಟ್ಲ್ ಮಾಡಿಸ್ತೀನಿ ಭಾನುವಾರ ಅಂತ ಹೇಳ್ತಾ ಇದ್ದಾರೆ. ನಿರಂಜನ್ ಏನು ಮಾಡ್ತಾರಂತೆ ಮುಂದೆ? ಗೊತ್ತಿಲ್ಲ ಸರ್. ಎಲ್ಲಿ ಅವರು? ಚಿಂತನ್ವಾಡಿಲಿ ಒಂದು ಫಾರ್ಮಸ್ಯೂಟಿಕಲ್ ಕಂಪ್ನಿಯವರು 40 ಲಕ್ಷ ರೂಪಾಯಿ ಆರ್ಡರ್ ಕೊಟ್ಟಿದ್ರು. 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೂಡ ಕೊಟ್ಟಿದ್ರು. ಆ ಪ್ಯಾಕೇಜಿಂಗ್ ಆರ್ಡರ್ನ ಶುರು ಮಾಡಬೇಕು ಅಂತ ಚಿಂತನ್ವಾಡಿಯಿಂದ ಇಲ್ಲಿಗೆ ಬರೋ ವೇಳೆಗೆ ಇದೆಲ್ಲ ಆಗಿತ್ತು. ಅವ್ರು ಅರೆಸ್ಟು ಆಗಿಬಿಟ್ರು ಬಂದ ತಕ್ಷಣ. ಸೊ 5 ಲಕ್ಷನ ವಾಪಸ್ ಕೊಟ್ಟು ಥ್ಯಾಂಕ್ಸ್ ಹೇಳ್ಬರೋದಕ್ಕೆ ಹೋಗಿದ್ದಾರೆ. ಅವ್ರು ಬಂದ ಮೇಲೆ ನಾನು ಒಂದು ಸಾರಿ ಮೀಟ್ ಮಾಡ್ಬೇಕಂತ ಹೇಳ್ತೀರಾ? ಆಗಲಿ ಸರ್. ಸರ್, ತಮ್ಮ ಫೀಸ್ ಎಷ್ಟು ಅಂತ ಹೇಳಿದ್ರೆ? ನೀವೇ ನನ್ನ ಹತ್ರ ಕೆಲಸ ಮಾಡ್ತಾ ಇದ್ರಿ, ಒಂದು ಬೇಲ್ಗೆ ನಾನು ಎಷ್ಟು ತಗೊಳ್ತೀನಿ ಅಂತ ನಿಮಗೆ ಗೊತ್ತಿರ್ಬೋದಲ್ವಾ? ಸರ್, ನಾನು ಚೆಕ್ ತಂದಿದ್ದೀನಿ, ತಗೊಳ್ಳಿ ಸರ್, ತಗೊಳ್ಳಿ ಸರ್ ಪ್ಲೀಸ್. ₹25,000 ನಿಮ್ಮ ಹೆಸರಿಗೆ ಬರ್ತಿದ್ದೀನಿ. ಜಾನಕಿ, ನಿಮ್ಮ ಪರ್ಸಲ್ಲಿ ಎಷ್ಟು ದುಡ್ಡಿದೆ ನೋಡಿ. ಒಂದು ಸ್ವಲ್ಪ ಕಾಯಿನ್ಸು, 10 ರೂಪಾಯಿ ನೋಟು, 200-300 ರೂಪಾಯಿ ಇರ್ಬೋದು ಸರ್. 1 ರೂಪಾಯಿ ಕಾಯಿನ್ ಏನಾದರೂ ಇದ್ದರೆ ನೋಡಿ, ನನಗೆ ಬೇಕಾಗಿತ್ತು. ನೋಡಿ, ಈ ಕೇಸಲ್ಲಿ ನನ್ನ ಫೀಸ್ ಇಷ್ಟೇ, 1 ರೂಪಾಯಿ, ಅದಕ್ಕಿಂತ ಜಾಸ್ತಿ ಇಲ್ಲ. ನಮಸ್ತೆ ಮೇಡಮ್. ಓ ನಿರಂಜನ್, ಬನ್ನಿ ಕೂತ್ಕೊಳ್ಳಿ. ಯಾಕೆ ನಿರಂಜನ್ ಒಂಥರ ಇದ್ದೀರಾ? ತಗೊಳ್ಳಿ ಮೇಡಮ್, ನೀವು ಆರ್ಡ್ರಿಗಂತ ಕೊಟ್ಟಿದ್ದ 5 ಲಕ್ಷ ರೂಪಾಯಿ ಚೆಕ್.
ಯಾಕೆ, ಏನಾಯ್ತು? ನಮ್ಮ ಕಂಪ್ನಿ ಆರ್ಡರ್ ಬೇಡವಾ? ಆರ್ಡರ್ ಬೇಕು ಅಂದ್ರೂ ಪೂರೈಸೋದಕ್ಕಾಗೋದಿಲ್ಲ ಮೇಡಮ್. ಯಾಕೆ? ನಾನು ನಿಮ್ಮ ಕಂಪ್ನಿಯಿಂದ ಆರ್ಡರ್ ತಗೊಂಡು ಹೋದ್ಮೇಲೆ ಒಂದು ಪ್ರಾಬ್ಲಮ್ ಕಾಯ್ತಾ ಇತ್ತು. ನಾನು ಫ್ರಾಂಚೈಸಿಗೆ ಅಂತ 3.5 ಕೋಟಿ ಪ್ಲಸ್ 75 ಲಕ್ಷ ಬ್ಯಾಂಕಿಂದ ಲೋನ್ ತಗೊಂಡಿದ್ದೆ. ಅದಕ್ಕೆ ಶೂರಿಟಿಯಾಗಿ ಚಿರಂತನ್ ಚೌಧರಿ ಅವರೇ ಅವ್ರ ಕಡೆ ಯಾರ ಕೈಲೋ ಕೊಲಾಟ್ರಲ್ ಸೆಕ್ಯೂರಿಟಿ ಕೊಡಿಸಿದ್ರು. ಆದರೆ ಆ ಪೇಪರ್ಸ್ ಎಲ್ಲ ಫೋರ್ಸ್ಡ್ ಅಂತೆ. ಆ ಫೋರ್ಸ್ ಡಾಕ್ಯುಮೆಂಟ್ಸ್ ತಂದು ಶೂರಿಟಿ ಕೊಟ್ಟವನು ತಲೆ ಮರೆಸ್ಕೊಂಡು ಎಲ್ಲೋ ಹೊರಟೋಗಿದ್ದಾನೆ. ಕೇಸ್ ಹಾಕಿ ಪೊಲೀಸ್ನವರು ನನ್ನ ಅರೆಸ್ಟ್ ಕೂಡ ಮಾಡ್ಕೊಂಡು ಹೋಗಿದ್ರು. ಒಂದಿನ ಜೈಲಲ್ಲಿದ್ದೆ. ಓ ಸಾರಿ, ಈಗೇನು ಮಾಡಬೇಕು? ಯಾರಾದರೂ ಲಾಯರ್ ಇದನ್ನು ನೋಡ್ಕೋತಾ ಇದ್ದಾರಾ? ಶಾಲ್ ಐ ಹೆಲ್ಪ್ ಯು ವಿತ್ ಸಮ್ ಲಾಯರ್? ನಮ್ಮ ಕಡೆ CSP ಅಂತ ಲಾಯರ್ ಇದ್ದಾರೆ, ಅವರೇ ನನ್ನ ಬಿಡಿಸಿದ್ದು. ಓ, ಈಗ ಇದರಿಂದ ಹೇಗಾಚೆ ಬರ್ತೀರಾ? ಆ ಕೊಲಾಟ್ರಲ್ ಕೊಟ್ಟ ಮನುಷ್ಯನ ಕರ್ಕೊಂಡು ಬಂದಿದ್ದು ಚಿರಂತನ್ನು, ನಾನಲ್ಲ. ನನಗಿದ್ರ ಬಗ್ಗೆ ನಾಲೆಜೇ ಇರಲಿಲ್ಲ ಅಂತ CSP ಅವರು ಸ್ಟ್ಯಾಂಡ್ ತಗೊಂಡಿದ್ದಾರೆ. ಅದಕ್ಕೆ ನಾನು ಬೇರೆ ಕೊಲಾಟ್ರಲ್ ಸೆಕ್ಯೂರಿಟಿ ಕೊಡಬೇಕಾಗತ್ತೆ. ಆದರೂ ಕೇಸ್ ತಪ್ಪಲ್ಲ. ಕೊಲಾಟ್ರಲ್ ಕೊಟ್ಟರೆ ಕಂಪ್ನಿ ಉಳಿಯತ್ತೆ. ಒಟ್ಟು 3.5 ಕೋಟಿ ಮತ್ತು 75 ಲಕ್ಷ ಸಾಲ ಒಟ್ಟಿಗೆ ತಲೆಗೆ ಬಂದಿದೆ. ಈಗ ಕಂಪ್ನಿ ಕೂಡ ಲಾಕ್ ಆ್ಯಂಡ್ ಕೀನಲ್ಲಿದೆ. ಕಂಪ್ನಿ ಸೀಸ್ ಆದಮೇಲೆ ನಾನು ಆರ್ಡರ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ದುಡ್ಡನ್ನ ವಾಪಸ್ ತಂದು ಕೊಡ್ತಾ ಇದ್ದೀನಿ. ಒಂದು ಮಾತು ಹೇಳ್ತೀನಿ, ಈಗಾಗಲೇ ನೀವು ತುಂಬ ಕಷ್ಟದಲ್ಲಿದ್ದೀರಾ, ಈ 5 ಲಕ್ಷನ ನೀವೇ ಇಟ್ಕೊಳ್ಳಿ. ಯಾವುದಕ್ಕಾದರೂ ಸಹಾಯ ಆಗತ್ತೆ, ನಿಮ್ಗಾದಾಗ ವಾಪಸ್ ಕೊಡಿ.